ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಹಿಂದೂ ನ್ಯೂಸ್ 6. ಸುದ್ದಿ ಎಂದರೆ ಸೇವೆ. ಇವತ್ತು ನೀವು ನೋಡಬಹುದು, ನಾವು ಪಿಸಿ ಎಕ್ಸ್ಟೆನ್ಷನ್ ಇರೋ ಪಾರ್ಕಿಗೆ ಬಂದಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಉತ್ತಮ ಆರೋಗ್ಯ ತುಂಬಾನೇ ಮುಖ್ಯ. ಉತ್ತಮ ಆರೋಗ್ಯಕ್ಕಾಗಿ ಏನೆಲ್ಲ ಮುಂಜಾಗ್ರತೆ ವಹಿಸಬಹುದು, ಇದರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ತಿಳಿಯೋಣ. ಬನ್ನಿ ಬನ್ನಿ. ಥ್ಯಾಂಕ್ ಯು. ಹಲೋ ಮ್ಯಾಮ್, ನಿಮ್ಮ ಹೆಸರು? ಸುಜಾತಾ ಮಂಜುನಾಥ್ ಅಂತ. ಎಷ್ಟು ವರ್ಷದಿಂದ ವಾಕಿಂಗ್ ಬರ್ತಾ ಇದ್ದೀರಾ? ವಾಕಿಂಗ್ ಒಂದು ವರ್ಷದಿಂದ ಬರ್ತಾ ಇದ್ದೀವಿ. ನಿಮ್ಗೆ ಏನು ಇಂಪ್ರೂವ್ಮೆಂಟ್ಸ್ ಆಗ್ತು ಅಂದ್ರೆ ಮೈ ಕೈ ನೋವು, ಸೊಂಟ ನೋವು, ಬೆನ್ನೋವು, ಆರಾಮ್ಸೆ ಇರ್ತೀವಿ. ವಾಕಿಂಗ್ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಮೇನ್. ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ ಮ್ಯಾಮ್ ಇದರಿಂದ? ಬೆನಿಫಿಟ್ಸ್ ಅಂದ್ರೆ ಒಳ್ಳೇದೆ, ಚೆನ್ನಾಗಿ ನಿದ್ದೆ ಬರುತ್ತೆ, ಹಶುವಾಗುತ್ತೆ ಮೇನು, ಆರಾಮಾಗಿರ್ಬೋದು. ನೀವು ವಾಕಿಂಗ್ ಇಂದಾನೆ ಹೆಲ್ತ್ ಬೆನಿಫಿಟ್ ಮಾಡ್ಕೊಬೋದಾ, ಇಲ್ಲಾಂದ್ರೆ ನೀವು ಫುಡ್ ಇಂದ ಹ್ಯಾಬಿಟ್ಸ್ ಕೂಡ ಚೇಂಜ್ ಮಾಡ್ಕೊಂಡು ನಾರ್ಮಲ್ ಬರುತ್ತೆ? ಮಾರ್ನಿಂಗ್ ವಾಕ್ ಅಂತೂ ತುಂಬಾ ಒಳ್ಳೇದು. ನೀವು ಮಾರ್ನಿಂಗ್ ವಾಕ್ ಈವ್ನಿಂಗ್ ವಾಕ್ ಎರಡು ಎರಡು ಮಾಡ್ತೀವಿ. ಮಾರ್ನಿಂಗ್ 6 o'clock ಬರ್ತೀವಿ, ಸಾಯಂಕಾಲ 5 o'clock ಬರ್ತೀವಿ. ವಾಕಿಂಗ್ ಬದಲು ನೀವು ಯೋಗ ಕೂಡ ಮಾಡ್ಬೋದಲ್ಲ? ಯೋಗ ಅಂದ್ರೆ ಅದು ಟೈಮ್ ಅಡ್ಜಸ್ಟ್ ಆಗಲ್ಲ. ವಾಕಿಂಗ್ ಅದನ್ನ ನಾವು ಬೇಕಾದ್ರೆ ಈಗ ಇಲ್ಲಿ ಬರಕ್ಕಾಗದೆ ಇದ್ರು ಮನೇಲೂ ಸಹ ಮಾಡ್ಕೋಬೋದಲ್ಲ. ಇದರಿಂದ ವಾಕಿಂಗ್ ಬೆಸ್ಟ್ ಎಲ್ಲದಕ್ಕೂ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಹಾಯ್ ಸರ್, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನನ್ನ ಟಿ ಜಿ ರಾಮಪ್ಪ ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ ಸರ್? ನಾನು ಈ ಪಾರ್ಕ್ ಆದಾಗಿಂದ ಬರ್ತಾ ಇದ್ದೀನಿ. ಸುಮಾರು ಒಂದು 6 ತಿಂಗಳು ವರ್ಷ ಆಯ್ತು. ಈ ಕರೋನಾದಿಂದ ಕ್ಲೋಸ್ ಮಾಡಿಬಿಟ್ಟಿದ್ರು, ಇವಾಗ ತೆಗೆದಿದ್ದಾರೆ, ಬರ್ತಾ ಇದ್ದೀನಿ. ವಾಕ್ ಮಾಡ್ತೀರಾ ಸರ್ ನೀವು? ಹೆಚ್ಚಿಗೆ ವಾಕ್ ಮಾಡೋಕ್ಕಾಗಲ್ಲ, ನಾನು ಕೂತಿರೋದು. ಒಳ್ಳೆ ಆರೋಗ್ಯಕ್ಕೆಲ್ಲ, ಒಳ್ಳೆ ಆರೋಗ್ಯಕ್ಕೋಸ್ಕರ ಏನು ಮಾಡಬೇಕು? ಒಳ್ಳೆ ಆಹಾರ, ವ್ಯಾಯಾಮ ಎಲ್ಲ ಮಿತವಾಗಿರಬೇಕು. ಆಹಾರ ವಿಹಾರಗಳಲ್ಲಿ ಮಿತ, ಸಿಕ್ಕಿ ತಿನ್ನಬಾರ್ದು, ಜಾಸ್ತಿ ತಿನ್ನಬಾರ್ದು, ಒಂದಷ್ಟು ಓಡಾಟನ ಇಟ್ಕೋಬೇಕು. ಒಳ್ಳೆ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಾವು ಇನ್ನೂ ಏನೇನೆಲ್ಲ ಮಾಡ್ಬೋದು? ನಾವು ಅದೇ ಹೇಳಿದ್ನಲ್ಲ, ಅದು ಒಂದು ಯಾವುದು ಆಹಾರ ವಿಹಾರಗಳಲ್ಲಿ ಲೆಕ್ಕಾಚಾರ ಇರಬೇಕು, ಇತಿಮಿತಿ ಇರಬೇಕು. ಜಾಸ್ತಿ ಆಹಾರನ ತಗೋಬಾರ್ದು, ವ್ಯವಹಾರನೂ ಜಾಸ್ತಿ ಇಟ್ಕೋಬಾರ್ದು, ಎಷ್ಟೋ ಅಷ್ಟರಲ್ಲಿ ಇರಬೇಕು ವಯಸ್ಸಾದ. ಓಕೆ ಸರ್, ಥ್ಯಾಂಕ್ ಯು. ಹಲೋ ಮ್ಯಾಮ್, ನಿಮ್ಮ ಹೆಸರು? ಉಮಾ ಅಂತ. ಲಳಿನಿ. ವಾಕಿಂಗ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಮ್ಯಾಮ್ ನಿಮ್ಮ ಹೆಲ್ತ್ಗೆ? ಕಾಲು ನೋವು, ಇದು ಆರೋಗ್ಯದಿಂದ ಚೆನ್ನಾಗಿರುತ್ತೆ. ಶುಗರ್, ಬಿ ಪಿ, ಶುಗರ್ ಯಾವುದು ಬರಲ್ಲ, ಆರೋಗ್ಯದಿಂದ ಇರ್ತೀರಿ. ಮನೆಯಲ್ಲೂ ನೀವು ವಾಕಿಂಗ್? ವಾಕಿಂಗ್ ಅಲ್ಲೂ ಮಾಡ್ತೀರಿ. ಬಿಸಿ ಜಾಸ್ತಿ ಇರ್ತೈತಿ, ಕೆಲಸ ಜಾಸ್ತಿ ಇರ್ತೈತೆ, ಅದರಿಂದ ಸ್ವಲ್ಪ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಬರ್ತೀರಿ. ವಾಕಿಂಗು ಮಾಡ್ತೀರಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ವಾಕಿಂಗ್ ಮಾಡೋದಕ್ಕೆ ಒಳ್ಳೆ ಟೈಮ್? 4:30 to 5:30 ಮಾಡ್ಬೋದು. ಬೆಳಗ್ಗೆ? ಬೆಳಗ್ಗೆ 5:30 to 6 ಲಾಸ್ಟ್. ಹೋಗೋಕ್ಕಾಗಲ್ಲ ಅಂದ್ರೆ ಸಾಯಂಕಾಲ ಹೊತ್ತು ಬರ್ತೀವಿ. ಇಲ್ಲಿ ಬಂದು ವಾಕಿಂಗ್ ಮಾಡೋ ಬದಲು ಮನೇಲಿ ಯೋಗ ಎಲ್ಲ ಮಾಡಿದೆ, ಅಲ್ಲಿ ಮನೇಲಿ ಟೈಮ್ ಸಿಕ್ಕಲ್ಲ, ಅದಕ್ಕೆ ಇಲ್ಲಿಗೆ ಬರ್ತೀರಿ. ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ಸರಸ್ವತಿ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಿ ಮೇಡಮ್? ನಾನು ಒಂದು 6 ತಿಂಗಳಿಂದ ಬರ್ತಾ ಇದ್ದೀನಿ ಇಲ್ಲಿ. ಬಾಡಿ ಪೈನ್ ಫುಲ್ ಇತ್ತು, ಈಗ ಪರವಾಗಿಲ್ಲ. ನಾನು ಯೋಗ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಇಲ್ಲಿ ಸ್ವಲ್ಪ ಹೊತ್ತು ಮಾಡ್ತೀನಿ, ಪರವಾಗಿಲ್ಲ, ಆರಾಮಾಗಿದ್ದೀನಿ. ಈಗೇನು ತಾಪತ್ರೇನಿಲ್ಲ. ಫಸ್ಟು ನನಗೆ ಟೈರೈಡ್ ಇತ್ತು, ಈಗ ವಾಕಿಂಗ್ ಮಾಡಿದ್ಮೇಲೆ ನನ್ನ ಟೈರೈಡ್ ಎಲ್ಲ ವಾಸಿ ಆಗಿದೆ. ಈಗ ಆರಾಮ, ವೆಯ್ಟು ಜಾಸ್ತಿ ಆಗಿತ್ತು, ವೆಯ್ಟು ಕಡಿಮೆ ಆಗಿದೆ, ಈಗ ಆರಾಮಾಗಿದ್ದೀನಿ, ಈಗೇನು ಪ್ರಾಬ್ಲಮ್ ಏನಿಲ್ಲ. ಒಳ್ಳೆ ಆರೋಗ್ಯಕ್ಕೆ ಮನೇಲೇ ಇದು ಮಾಡ್ಕೋಬೋದಲ್ಲ ಮೇಡಮ್? ಇದ್ರೂ ಕಷ್ಟ ಆಗ್ತಾ ಇತ್ತು, ಮನೇಲೇ ಕೆಲಸದ ಕಡೆನೇ ಗಮನ ಇರ್ತಾ ಇತ್ತು, ವಾಕ್ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಈಗ ಒಂದೆರಡು ರೌಂಡ್ ವಾಕ್ ಮಾಡಿದರೆ ಸ್ವಲ್ಪ ನಮಗೂ ಬಾಡಿ ಪೈನ್ ಎಲ್ಲ ಹೋಗುತ್ತೆ, ಆರಾಮ್ ಫ್ರೀ ಆಗಿರುತ್ತೆ ನಮ್ಮ ಬಾಡಿ, ನಮ್ಮ ಮೈಂಡು ಫ್ರೀ ಆಗಿರುತ್ತೆ. ಒಳ್ಳೆ ಆರೋಗ್ಯಕ್ಕೆ ಇನ್ನೂ ಏನೇನೆಲ್ಲ ಮಾಡ್ಬೋದು ಮೇಡಮ್ ನಿಮ್ಮ ಸಲಹೆ? ಯೋಗ ಮಾಡ್ಬೋದು, ವಾಕ್ ಮಾಡಿದ್ರು ಬೆಸ್ಟೇ, ಯೋಗ ಮಾಡಿದ್ರು ಬೆಸ್ಟೇ. ಇಲ್ಲೆಲ್ಲ ಜಿಮ್ ಥರ ಇದೆಯಲ್ಲ, ಇದೆಲ್ಲ ಮಾಡಿದ್ರೂ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಹಲೋ ಮ್ಯಾಮ್, ನಿಮ್ಮ ಹೆಸರು? ನಳಿನಿ ಅಂತ. ಮ್ಯಾಮ್, ವಾಕಿಂಗ್ ಮಾಡೋದ್ರಿಂದ ನಿಮ್ಗೆ ಅನ್ಸ್ದಾಗ ಏನೇನು ಬೆನಿಫಿಟ್ಸ್ ನಮ್ಮ ಆರೋಗ್ಯಕ್ಕೆ? ಒಂಥರ ಮಂಕಿರೋದು ಹೊರಟೋಗುತ್ತೆ, ಒಂಥರ ಆರಾಮು, ಪರವಾಗಿಲ್ಲ. ನಿಮ್ಮ ಮನೇಲಿ? ನಾನು ಜಾಸ್ತಿ ಓಡಾಡಲ್ಲ, ಮನೇಲಿದ್ರೆ ಕೆಲಸ ಜಾಸ್ತಿ ಮಾಡ್ತೀವಿ, ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ ವಾಕಿಂಗು ಎಕ್ಸಸೈಸು ಅಂತ. ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ಫ್ರೀ ಇರುತ್ತೆ, ಮೈಂಡೆಲ್ಲ ಓಡಾಡ್ಬೋದು, ಮಾಡ್ಬೋದು. ಮಕ್ಕಳನ್ನು ಕರ್ಕೊಂಬರ್ತಾ ಇದ್ರೆ, ಇವತ್ತು ಬಂದಿಲ್ಲ, ಅವರು ಕೆರೆ ನೋಡಕ್ಕೆ ಹೋಗಿದ್ದಾರೆ, ಕೋಲಾರಮ್ಮನ ಕೆರೆ. ನಿಮ್ಗೆ ಅನ್ಸಂಗೆ ಯಾವ ಟೈಮ್ ಕರೆಕ್ಟ್ ಮ್ಯಾಮ್ ವಾಕಿಂಗ್ ಮಾಡೋದಕ್ಕೆ? 4:00 to 5:30. ಬೆಳಗ್ಗೆ 5:30 to 6:30. ನಿಮ್ಮ ಹೆಸರು? ನನ್ನ ಹೆಸರು ಮುನಿ ವೆಂಕಟೇಶ್ ಅಂತ. ಐ ಆಮ್ ಏಜ್ಡ್ ಅಬೌಟ್ 72 years. ನಮ್ಮ ಹಿರಿಯರು ಹೇಳ್ದಂಗೆ ಈ ಪಾರ್ಕ್ ಆರಂಭ ಆದ ದಿವಸದಿಂದ ನಾವು ಈ ಪಾರ್ಕ್ನಲ್ಲಿ ಬಂದು ವಾಯುವಿಹಾರಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ ಸಂಜೆ ಮತ್ತು ಬೆಳಗ್ಗೆ. ನಮ್ಮ ಜೊತೆಗೆ ಹೆಣ್ಮಕ್ಳು, ಮಕ್ಕಳು ಮತ್ತು ನಮ್ಮ ಬೇರೆ ಮಕ್ಕಳು ಬಂದು ಅಲ್ಲಿ ಇದೆಲ್ಲ ಮಾಡ್ತಾರೆ, ಎಕ್ಸಸೈಸು ಅದು ಇದು ಮಾಡ್ತಾರೆ. ಈಗ ಶಟಲ್ ಬ್ಯಾಟನ್ನು ಮತ್ತು ಇದನ್ನು ಕ್ರಿಕೆಟ್ ನೆಟ್ಟು ಅದೆಲ್ಲ ರೆಡಿಯಾಗಿದೆ.
ಇಲ್ಲಿ ಇನ್ನೂ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡೋವಂಥ ಕೆಲಸಗಳು ಭಾಳಷ್ಟಿವೆ. ಇಲ್ಲಿ ಒಬ್ಬರು ಮುರಳಿಗೌಡ ಅಂದ್ಬಿಟ್ಟು ಈ ಏರಿಯಾದ ಇವರು ಯಾರು ಕೌನ್ಸಿಲರ್ ಇದ್ದಾರೆ, ಅವರು ತುಂಬ ಶ್ರಮ ತಗೊಳ್ತಾ ಇದ್ದಾರೆ. ಅವ್ರಿಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದೆ ಅಂದರೆ ಈ ಒಂದು ಪಾರ್ಕು ತುಂಬ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಈ ಏರಿಯಾಗೆ ಇಂಥ ಒಂದು ಪಾರ್ಕ್ ಭಾಳ ನೆಸೆಸಿಟಿ. ಬ್ಯಾಂಗ್ಳೂರಿನಲ್ಲಿ ಏನು ಮಾಡ್ತಾರೆ ಅಂದರೆ ಯಾವುದೇ ಒಂದು ಲೇಔಟ್ ಫಾರ್ಮ್ ಮಾಡಿದ್ರೆ ಆ ಲೇಔಟಲ್ಲಿ ಒಂದು ಪಾರ್ಕ್ನ ಕಂಡೀಷನಲ್ಲಾಗಿ ರಿಸರ್ವ್ ಮಾಡ್ತಾರೆ. ಇಲ್ಲಿ ಆ ಥರದ ಸಿಚುಯೇಷನ್ ಇರಲಿಲ್ಲ. ಆದರೂ ಸಹ ಈ ಫಾಟ್ ಫಾರ್ ಏನಿದೆ ಇದು ಇದಾಗಲೇಬೇಕು. ಇಲ್ಲಿ ಒಂದು ಪಾರ್ಕ್ ಸೃಷ್ಟಿಸಲೇಬೇಕು, ಮಕ್ಕಳಿಗೆ ಒಂದು ಆಟ ಪಾಠಗಳಿಗೆ ನಾವು ಅವಕಾಶ ಕಲ್ಪಿಸಬೇಕು ಅಂದ್ಬಿಟ್ಟು ಅವರು ತುಂಬ ಶ್ರಮ ತಗೊಂಡು ಮಾಡಿದಂಥ ಒಂದು ಕಾರ್ಯ ಇದು. ಈಗ ಇದಾಗಲಿ ವೃದ್ಧಿ ಆಗಲಿ ಅನ್ನೋ ಒಂದು ಆಸೆ ನಮ್ಮದು. ಸರ್, ವಾಕಿಂಗು ವ್ಯಾಯಾಮ ಮಾಡೋದ್ರಿಂದ ಒಳ್ಳೆ ಆರೋಗ್ಯ ಸಿಗ್ತಾ ಇದೆಯಾ? ನಿಜವಾಗ್ಲೂ ಹೇಳಬೇಕು ಅಂದರೆ ವ್ಯಾಯಾಮ ಮತ್ತು ವಾಕಿಂಗ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಇದಾಗುತ್ತೆ. ಈ ಲಂಗ್ಸ್ ಅದೆಲ್ಲ ಏನಾಗುತ್ತೆ ಅಂದರೆ ಫ್ರೀ ಆಗುತ್ತೆ. ಈ ಇದೆಯಲ್ಲ ಜಾಯಿಂಟ್ಸು ಅದು ಇದೆಯಲ್ಲ, ಮನೆಗಳಲ್ಲೇ ಕುಂತ್ಕೊಂಡಿತ್ತು ಅಂದರೆ ಅವರು ಅಷ್ಟೇ ಹಂಗೆ ಇದ್ದೋಗ್ತಾರೆ. ಬಂದು ವ್ಯವಹಾರ ಮಾಡಿದ್ರೆ ಅದರ ಲಾಭ ಅವ್ರಿಗಿದ್ದೇ ಇರುತ್ತೆ. ಅದರಿಂದ ಏನು ಮೋಸ ಪಡಿಬೇಕು ಅದನ್ನು. ಇವಾಗ ಇವ್ರು ಕಲ್ಪಿಸಿರೋದನ್ನು ನಾವು ಉಪಯೋಗಿಸದೇ ಇದ್ದರೆ ನಾವು ತಾನೇ ವಂಚಿತರಾಗಬಾರ್ದು. ಅದರಿಂದ ಪ್ರತಿಯೊಬ್ಬರು ಬರ್ತಾರೆ, ಇನ್ನೂ ಬರ್ತಾರೆ. ಇಲ್ಲಿ ಈಗ ಏನಾಗಿದೆ ಅಂದರೆ ಇದು ಯಾವ್ಯಾವ ಇದಕ್ಕೆ ಲಿಮಿಟ್ಸ್ ಬರುತ್ತೆ ಅಂದರೆ ಪೇಟೆ ಚಾಮನಹಳ್ಳಿ ಬರುತ್ತೆ, ಕಟಾರಿಪಾಳ್ಯಕ್ಕೆ ಬರುತ್ತೆ, ಈ ದರ್ಗಾ ಇದೆಯಲ್ಲ ಅಲ್ಲಿನ ಜನನು ಬರ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಲ್ಲ ಪ್ರತಿನಿತ್ಯ ಒಂದು ಸಾಧಾರಣವಾಗಿ ಒಂದು 500 ಜನ ಬರ್ತಾರೆ. ಇಟ್ ಮೇ ಇನ್ಕ್ರೀಸ್. ಆ ಸಂಡೇಸ್ ಅಂತೂ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಅಭಿವೃದ್ಧಿ ಆಗಬೇಕು. ಯಾವುದು ಇದು ಪಾರ್ಕ್ ಅಭಿವೃದ್ಧಿ ಆದರೆ ಡೆಫಿನೆಟ್ಟಾಗಿ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಚಾನಲ್ಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಓಕೆ ಸರ್. ಹಲೋ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶಂಭು ಅಂತ. ಈ ವಾಕಿಂಗ್ ಮಾಡೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಸರ್ ಹೆಲ್ತ್ಗೆ? ವಾಕಿಂಗ್ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಒಬೆಸಿಟಿ ಕಮ್ಮಿ ಆಗುತ್ತೆ, ಓವರಾಲ್ ಹೆಲ್ತ್ ಮೆಂಟಲ್ ಫಿಸಿಕಲಿ ಚೆನ್ನಾಗಿರುತ್ತೆ. ಈ ವಾಕಿಂಗ್ ಮಾಡೋದು ಮನೇಲಿ ಕೂಡ ಮಾಡ್ಬೋದಲ್ಲ, ಯಾಕೆ ಇಲ್ಲೇ? ಅಲ್ಲ, ಇಲ್ಲಿ ಓಪನ್ ಸ್ಪೇಸ್ ಇರುತ್ತೆ, ಗಿಡ ಮರ ಇರುತ್ತೆ, ಆಕ್ಸಿಜನ್ ಎಲ್ಲ ಚೆನ್ನಾಗಿರುತ್ತೆ. ಮನೇಲಾದರೆ ಜಾಗ ಕಡಿಮೆ ಇರುತ್ತೆ, ಜಾಗ ಹೆಚ್ಚಿರುತ್ತೆ. ಓಕೆ ಸರ್, ಇನ್ನು ನಿಮ್ಗೆ ಅನ್ಸಂಗೆ ಏನೇನು ವಾಕಿಂಗ್ ನಿಮಗೆ ಹೆಲ್ತ್ ಇಂಪ್ರೂವ್ಮೆಂಟ್ಗೆ ಬೆನಿಫಿಟ್ಸ್ ಆಗಿರುತ್ತೆ? ವಾಕಿಂಗ್ ಎಕ್ಸಸೈಸ್ ಅದು ಒಂದು, ಬೇರೆ ಬೇರೆ ರೀತಿ ಎಕ್ಸಸೈಸ್ ಇದೆ. ಯೋಗನು ಮಾಡ್ಬೋದಲ್ಲ ವಾಕಿಂಗ್? ಮಾಡ್ಬೋದು, ಒಂದೇ ಮಾಡೋದಕ್ಕಿಂತ ಇದು ಒಂದು ವೆರೈಟಿ ಇರುತ್ತಲ್ಲ, ಮಾಡ್ಬೋದು. ವಾಕಿಂಗ್ ಮಾಡ್ಬೋದು, ಯೋಗನು ಮಾಡ್ಬೋದು. ವಾಕಿಂಗ್ ಇಸ್ ಏನೋ ಎಲ್ಲ ಏಜ್ ಅವರು ಈಸಿಯಾಗಿ ಮಾಡುವಂಥ ಎಕ್ಸಸೈಸ್, ಏನು ಬೇಕಾಗಿಲ್ಲ ಇದಕ್ಕೆ. ಸಿಂಪಲ್ ಎಕ್ಸಸೈಸ್, ತುಂಬ ಸುಸ್ತಾಗಲ್ಲ, ಸ್ಟ್ರೈನ್ ಆಗಲ್ಲ. ಈಗ ನೀವು ಜಿಮ್ ಯೋಗ ಮಾಡ್ತಿರಂದರೆ ಅದಕ್ಕೊಂದು ಸ್ಪೇಸ್ ಬೇಕು, ಅದಕ್ಕೊಬ್ಬರು ಗೈಡ್ ಬೇಕು, ಸರ್ಟನ್ ಕನ್ಸ್ಟ್ರೆಂಟ್ಸ್ ರಿಕ್ವೈರ್ಮೆಂಟ್ಸ್ ಇಲ್ಲೇನು ಇರಲ್ವಲ್ಲ, ಇದು ಅಡ್ವಾಂಟೇಜ್. ಹಲೋ, ಗುಡ್ ಈವ್ನಿಂಗ್ ಸರ್, ನಿಮ್ಮ ಹೆಸರು? ರಾಮಯ್ಯ ಅಂತ. ಎಷ್ಟು ದಿನದಿಂದ ವಾಕ್ ಮಾಡ್ತಾ ಇದ್ದೀರಿ ಇಲ್ಲಿ? ಪ್ರೈಮರಿ ಸ್ಕೂಲ್ ಟೀಚರು, ಒಂದು 66 ವರ್ಷ ವಯಸ್ಸಾಗಿದೆ. ಸುಮಾರು ಒಂದು 6 ವರ್ಷದಿಂದ ನಾನು ವಾಕ್ ಮಾಡ್ತಾಯಿದ್ದೀನಿ. ಇದರಿಂದ ಏನು ಬೆನಿಫಿಟ್ ಅಂದರೆ ಶುಗರ್ ಇಲ್ಲ ನನಗೆ, ಬಿ ಪಿ ಇದೆ ಸುಮಾರಾಗಿ, ಆದರೂ ಕೂಡ ಬಿ ಪಿ ವಾಕ್ ಮಾಡೋದ್ರಿಂದ ದಿನ 40 ನಿಮಿಷ ಮಾಡ್ತೀನಿ. 40 ನಿಮಿಷದಲ್ಲಿ ನನಗೆ ಶುಗರ್ ಇದು ಬಂದೇ ಇಲ್ಲ, ಆವಾಗ ಚೆಕ್ ಮಾಡಿಸ್ಕೊಳ್ತೀನಿ. ಆಮೇಲೆ ಇದೊಂದು ನನಗೆ ಒಂದು ವರ ಅಂತ ಹೇಳ್ಬೋದು. ಯಾವುದು ಈ ವಾಕ್ ಮಾಡೋದ್ರಿಂದ ಈ ವಯಸ್ಸಲ್ಲಿ ನಮಗೆ, ನಮ್ಮಂಥ ವಯಸ್ಸಾದವ್ರಿಗೆ ಇದು ವರ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿದಿನ 40 ನಿಮಿಷ ವಾಕ್ ಮಾಡಿದ್ರೆ ಬಿ ಪಿ ಶುಗರ್ ಕೂಡ ಕಂಟ್ರೋಲ್ ಬರುತ್ತೆ. ಅದರಿಂದ ಇದು ಭಾಳ, ಇದು ನೀವೇ ಅದು ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರೆ ಭಾಳ ಸಂತೋಷ. ನನ್ನಂಥ ಅವ್ರಿಗೆ ಇದು ಇಂಥ ನೋಡಿ ಒಳ್ಳೆಯದಾಗುತ್ತೆ. ಸರ್, ಇನ್ನು ವಾಕ್ ಮಾಡೋದ್ರಿಂದ ಇನ್ನು ಏನೇನು ಬೆನಿಫಿಟ್ಸ್ ಇದೆ ಹೇಳ್ತೀರಾ? ಬೆನಿಫಿಟ್ಸ್ ಇದೆ, ಆರೋಗ್ಯವಾಗಿದ್ದೀವಿ. ಬೆಳಗ್ಗೆಯಿಂದ ಸಾಯಂಕಾಲ ನಮಗೆ ವಿಶ್ರಾಂತಿ ಯಾಗೆ ಅವಶ್ಯಕವ ನಮಗೆ. ಅದರಿಂದ ಒಳ್ಳೆ ಊಟ ಮಾಡ್ತೀವಿ ಟೈಮ್ ಸರಿಯಾಗಿ. ಇದೊಂದು ವೃತ್ತಿ ಅಂತ ಅಂದ್ಕೊಂಡು ನಾವು, ಈ ದೇಹಕ್ಕೆ ಒಳ್ಳೆ ವೃತ್ತಿ ಅಂದ್ಕೊಂಡು ನಾವು ಇದು ಮಾಡೋದ್ರಿಂದ ಆರೋಗ್ಯವಾಗಿದ್ದೀವಮ್ಮ. ನಾವು ಏನೇನೆಲ್ಲ ಮಾಡ್ಬೋದು ಸರ್ ಒಳ್ಳೆ ಆರೋಗ್ಯಕ್ಕೋಸ್ಕರ? ಇನ್ನು ಏನೇನು ಅಂದರೆ, ಇವಾಗ ಹೊಸ ಹೊಸ ವೈಜ್ಞಾನಿಕವಾಗಿ ಏನೇನು ಬಂದಿದೆ, ಜಿಮ್ಸು ಇವು, ಅಲ್ಲಿ ಹೋಗಿ ವಯಸ್ಸಾದಂಥವ್ರಿಗೆ ಯುವಕರಿಗೆ ಒಳ್ಳೆ ಉಪಯೋಗ ಆಯಿತು ಆ ಜಿಮ್ಸು ಅದು ಇದು ಮಾಡೋದ್ರಿಂದ.
ಇದು ಈಗಿನ ಕಾಲಕ್ಕೆ ನಾವು ಈ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ಓಕೆ ಸರ್, ಥ್ಯಾಂಕ್ ಯು. ಹಲೋ, ನಿನ್ನ ಹೆಸರೇನು? ನನ್ನ ಹೆಸರು ವಿನಯ್ ಚಂದು. ನನ್ನ ಹೆಸರು ನಿಕ್ಷಿತ್. ಯಾವ ಕ್ಲಾಸ್ ಓದ್ತಾ ಇದ್ದೀರಾ? ಏಯ್ತ್. ಎಷ್ಟು ದಿನ ಇಂದ ಈ ಪಾರ್ಕಿಗೆ ಬರ್ತಾ ಇದೀಯಾ? ಸ್ಟಾರ್ಟ್ ಆದಾಗಿಂದ ವಾರಕ್ಕೊಂದ್ಸತಿ ಬರ್ತೀನಿ. ತುಂಬ ಆಟ ಆಡ್ತೀನಿ. ಉಯ್ಯಾಲೆ, ಫ್ರೆಂಡ್ಸ್ ಜೊತೆ ಕಬಡ್ಡಿ, ಅದು ಇದು ಅಲ್ಲಿ ಮಣ್ಣಲ್ಲಿ ಆಟ ಆಡೋದು ಆಟ ಆಡ್ತೀನಿ. ತುಂಬ ಎಂಜಾಯ್ಮೆಂಟ್ ಆಗುತ್ತೆ, ಹ್ಯಾಪಿನೆಸ್ ಸಿಗುತ್ತೆ. ನಿಮಗೆ ಇದು ಇಷ್ಟ ಆಗಿದೆಲ್ಲ, ಯಾವ ಗೇಮ್ ತುಂಬ ಇಷ್ಟ ಆಯ್ತು ನಿಮಗೆ? ಇದರಲ್ಲಿ ನನಗೆ ಉಯ್ಯಾಲೆ ಜಾಸ್ತಿ ಇಷ್ಟ ಆಯಿತು. ಡೈಲಿ ಬಂದು ಆಡ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ ಆಡ್ತೀಯಾ? ಹಾಂ, ಇವನು ದಿನ ಡೈಲಿ ನನ್ನ ಜೊತೆ ಬರ್ತಾನೆ. ನಿಮಗೆ ಯಾವ್ದಾ ಗೇಮ್ ಇಷ್ಟ? ನನಗೂ ಅಷ್ಟು ಉಯ್ಯಾಲ, ಇವನ ಜೊತೆನೇ ದಿನ ಬರ್ತಾ ಇರ್ತೀನಿ. ಡೈಲಿ ಬರ್ತೀರಾ? ಸ್ಕೂಲ್ ಮುಗಿಸ್ಕೊಂಡು ಇಲ್ಲೇ ಬರೋದಾ? ಹಾಂ. ಓಕೆ, ಥ್ಯಾಂಕ್ ಯು. ಹಾಯ್ ಮೇಡಮ್, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್, ನನ್ನ ಹೆಸರು ಕೈವಲ್ಯ ವಿಮಲಾ ಅಂತ. ಸೊ ಇಲ್ಲಿ ಡೈಲಿ ವಾಕ್ ಬರ್ತೀವಿ. 1 ಅವರ್ ವಾಕ್ ಅಂದರೆ ನಾವು ಕೂತ್ಕೊಳ್ಳೋ ವಾಕ್ ಮಾಡೋದು 1/2 ಅವರ್ ಅಷ್ಟೇ. ಸೊ ಇಲ್ಲಿ ಸ್ವಲ್ಪ ಮಾತಾಡಿಕೊಂಡು ನಮ್ಮ ಎಂಜಾಯ್ಮೆಂಟು ಇಲ್ಲಿ ಸಿಗುತ್ತೆ. ಸ್ವಲ್ಪ ಎಲ್ಲ ಲೇಡೀಸು ಸೇರ್ತೀವಲ್ಲ, ಸೊ ಸಿಗುತ್ತೆ. ಜೊತೆಗೆ ನಮ್ಮ ಹೆಲ್ತಿ ಆ್ಯಂಡ್ ವೆಲ್ತಿ ಆಗಿದ್ದೀವಿ. ಯಾಕಂದರೆ ಡೈಲಿ ಈಗ ಡಾಕ್ಟ್ರ್ ಹತ್ರ ಹೋದರೆ ಹೇಳೋದು, ಆಫ್ಟರ್ 40 ಇಯರ್ಸ್ ಅಂತೂ ಬೇಕೇ ಬೇಕು ಎವ್ರಿ ಪರ್ಸನ್ ವಾಕಿಂಗ್. ವಾಕ್ ಅಂದರೆ ಅದಷ್ಟು ಚೆನ್ನಾಗಿ ಮೈಂಡು ಸೆಟಪ್ ಆಗಿರುತ್ತೆ. ಸೊ ಇವತ್ತು ಹೋಗ್ಲಿಲ್ಲ ಅಂದ್ರೆ ಅಯ್ಯೋ ಇವತ್ತು ನಾನು ವಾಕ್ ಮಾಡಲಿಲ್ವಕ್ಕ ವಾಕ್ ವಾಕ್ ಮಾಡಿ, ಕಾಲು ನೋವು ಕಮ್ಮಿ ಆಗಿದೆ ನನಗೆ, ಆರೋಗ್ಯವಾಗಿದ್ದೀನಿ. ಡಾಕ್ಟರ್ಸ್ ಹೋದರೆ ಹೇಳೋದು ವಾಕ್ ಮಾಡಿ, ಡೈಲಿ 1.75 ಗಂಟೆ ವಾಕ್ ಮಾಡಿ ಅಂತ ಹೇಳ್ತಾರೆ. ಶುಗರ್ ಬರುತ್ತೆ, ಬಿ ಪಿ ಬರುತ್ತೆ, ಎಲ್ಲ ಕಾಯಿಲೆಗಳು ಶುರು ಆಗುತ್ತೆ 40 ರಿಂದ. ಈಗೆಲ್ಲ ಆಲ್ಮೋಸ್ಟ್ ಬರ್ತಾ ಇದೆ ಎಲ್ರಿಗೂ. ಸೊ ನಮಗೆ ನಾವು ಚೆನ್ನಾಗಿರಬೇಕು, ಇನ್ನೊಬ್ಬರಿಗೆ ಓಸ್ಕರ ನಾವು ಚೆನ್ನಾಗಿರೋದಲ್ಲ, ನಮಗೋಸ್ಕರ ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿರಬೇಕು ಅಂದರೆ ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿದ್ದರೆ ನಾವೆಲ್ರಿಗೂ ಚೆನ್ನಾಗಿ ಮಾಡ್ಬೋದು ಕೆಲಸಗಳು, ಅಂದರೆ ಮನೆಯಲ್ಲಿ ಎಲ್ಲರಿಗೂ ಅಷ್ಟೆ. ನಾವು ಹೆಲ್ತಿ ಆ್ಯಂಡ್ ವೆಲ್ತಿ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಐ ಆಮ್ ಆಲ್ಸೋ ಕನೆಕ್ಟೆಡ್ ಟು ಕೈವಲ್ಯ. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮಿ, ವೆಂಕಟ ಲಕ್ಷ್ಮಿ. ಎಷ್ಟು ವರ್ಷದಲ್ಲಿ ವಾಕಿಂಗ್ ಬರ್ತಾ ಇದ್ದೀರಾ? ಒಂದು 3 ತಿಂಗಳಿಂದ ಬರ್ತಾ ಇದ್ದೀವಿ. ನಿಮ್ಗೆ ಏನೇನು ಈ ಬೆನಿಫಿಟ್ಸ್ ಬಂದಿದೆ ವಾಕಿಂಗ್ನಿಂದ? ವಾಕಿಂಗ್ ಅಂದರೆ ಪರವಾಗಿಲ್ಲ, ಕಾಲು ನೋವೆಲ್ಲ ಇರುತ್ತಲ್ಲ, ಆರಾಮಾಗಿ ಓಡಾಡೋದು, ಮನಸ್ಸಿಗೆ ರಿಲೀಫ್ ಸಿಗುತ್ತೆ. ನಿಮ್ಮ ಮನೇಲಿ ಕೂಡ ವಾಕಿಂಗ್ ಮಾಡ್ಬೋದಲ್ಲ? ಅಲ್ಲ, ಇಲ್ಲಿ ಫೀಲ್ಡ್ ಚೆನ್ನಾಗಿದೆಯಲ್ಲ, ಏನು ಡಿಸ್ಟರ್ಬೆನ್ಸ್ ಏನೂ ಇಲ್ಲ, ಫ್ರೀ ಆಗಿದೆ ಗ್ರೌಂಡು, ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ. ನಾನು ಮೊಮ್ಮಕ್ಕಳು ಕರ್ಕೊಂಡ್ಬರ್ತೀನಿ, ದಿನ 3 ಗಂಟೆಗೆ ಬಂದು 5 ಗಂಟೆಗೆ ಹೋಗ್ತೀವಿ. ಮನೆಯಲ್ಲಿ ಇವಾಗ ಕರೋಣ ಅಂತ ಬಾಯಿ ಪಡ್ಕೊತ ಇದ್ದಾರೆ, ರೆಸ್ಟ್ ಇಲ್ಲ ಅಂತ. ಇದು ಇರೋದು ತುಂಬ ಒಳ್ಳೆಯದಾಯ್ತು, ಎಷ್ಟೋ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಥ್ಯಾಂಕ್ ಯು. ಹಾಯ್ ಆಂಟಿ. ನಿಮ್ಮ ಹೆಸರು? ಅಮೃತಮ್ಮ. ಡೈಲಿ ವಾಕ್ ಬರ್ತೀರಾ ಪಾರ್ಕ್ಗೆ? ಡೈಲಿ ಹೋಗ್ತಾನಮ್ಮ. ಡೈಲಿ ವಾಕ್ ಚೇಸ್ತಾರ ಪಾರ್ಕ್ ವಚ್ಚಿ? ಡೈಲಿ 4:00 ವಸ್ತಾನು, 4:00 to 6:00 ಚೇಸ್ತಾನು. నాకు దాని గురించి ఆరోగ్యం బాగుంది, పర్వాలేదు. డైలీ వస్తాను, నాకు హెల్త్ పర్వాలేదు. ఏ అందరూ వాక్ చేస్తారు, ఏమీ పర్వాలేదు. ఇంకేం చెప్పాలి? మంచి ఆరోగ్యం కోసం వాక్ మంచిదే అంటా ఉన్నారు, ఇంకేమేమి చేస్తే మంచి ఆరోగ్యం చిక్కుతుంది? ఇంకేం చేయాలమ్మా, యోగా చేయాలా? యోగా చేస్తే మంచిది, ఇది చేస్తే మంచిది, వాక్ చేస్తే మంచిది అని చేస్తే నాకు తెలిసిన మాట ఈ వాక్ చేస్తే మంచిది అని డాక్టర్ అయింది. నాకు ఆపరేషన్ చేసుకున్నాను వల్ల అయితే ఈ వాక్ చేస్తే మంచిది అన్నారు. అది డైలీ వాక్ చేస్తున్నాను, తిరిగి అది అంతా అది చేస్తున్నాను, కొంచెం ఎక్సైజ్ చేతులకి అది చేస్తున్నాను. థ్యాంక్స్ అండి. అన్న ఫస్ట్ అన్న అవుదా అన్న ఫ్రెండ్వా? ನಿಂಗೆ ಯಾವ ಆಟ ಇಷ್ಟ ಇಲ್ಲ ಆಡೋದಿಕ್ಕೆ? ಜಾರ ಬಂಡೆನಾ? ಮತ್ತೆ ಬೇರೆ ಯಾವ್ದಾದ್ರು ಇಷ್ಟ? ಮುಂಜಾಲೆ ಎಲ್ಲ ಆಡ್ತೀಯಾ ಇಲ್ಲಿ ಬಂದ್ಬಿಟ್ಟು? ಮುಂಜಾಲೆ ಆಡ್ತೀಯಾ? ಆಡ್ತೀಯಾ? ಓಕೆ ಮ್ಯಾಮ್. ಹಾಯ್, ನಿಮ್ಮ ಹೆಸರೇನು? ನನ್ನ ಹೆಸರು ಕೃಷ್ಣಪ್ರಿಯ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿ ಆಡಕ್ಕೆ? ನಾವು 10 ವೀಕ್ಸಿಂದ ಬರ್ತಾ ಇದ್ದೀವಿ. 10 ವೀಕ್ಸಿಂದ ಬರ್ತಾ ಇದ್ದೀರಾ? ಯಾವ ಆಟ ನಿಮ್ಗೆ ಇಲ್ಲಿ ಇಷ್ಟ? ಅಂದರೆ ಜೋಕಾಲಿ ಇಷ್ಟ ಜಾಸ್ತಿ, ಜೋಕಾಲಿ ಮತ್ತು ಸ್ವಿಂಗ್. ನಿಮ್ಮ ಜೊತೆ ಯಾರ್ಯಾರು ಬರ್ತಾರೆ? ನನ್ನ ತಮ್ಮ ಮತ್ತು ನಮ್ಮಜ್ಜಿ. ನಿಮ್ಮಜ್ಜಿ ಎಲ್ಲರೂ ಬರ್ತೀರಾ? ಹೇಳು ನಿನ್ನ ಹೆಸರು? ನನ್ನ ಹೆಸರು ವಿಘ್ನೇಶ್. ಯಾವ ಕ್ಲಾಸ್ ಓದ್ತಾ ಇದೆಯಾ?
ಚಿನ್ಮಯ ವಿದ್ಯಾಲಯ. ನಿಮ್ಗೆ ಯಾವ ಯಾವ ಆಟ ಇಷ್ಟ? ನಾನು ಅದು ಇಷ್ಟ, ಜಾರ ಬಂಡೆನಾ? ಮತ್ತೆ ಮತ್ತೆ ಅಷ್ಟೇ ಅಷ್ಟೇನಾ, ಬೇರೆ ಏನು ನೀನು ಆಡಲ್ಲ ಇಲ್ಲಿ? ಯಾರ ಜೊತೆ ಬರ್ತೀಯ ಇಲ್ಲಿ? ನಾನು ಒಬ್ಬನೇ ಬಂದಿದ್ದು. ಒಬ್ಬನೇ ಬರ್ತೀಯ, ಒಳ್ಳೆ ಹುಡುಗ. ನಮಸ್ಕಾರ ಸರ್, ನಿಮ್ಮ ಹೆಸರು? ದೇವ್ ಸಿಂಗ್ ಅಂತ, ಕಟಾರ್ಪಲ್ಲಾಗಿರೋದು, ಇದೇ ಕೋಲಾರ ನಮ್ಮದು. ಡೈಲಿ ಬರ್ತಾ ಇರ್ತೀರಿ, ವಾಕ್ ಮಾಡ್ತಾ ಇರ್ತೀರಿ, ಬಿ ಪಿ ಶುಗರ್ ಇದ್ದು ಎಲ್ಲ ನಾರ್ಮಲ್ಗೆ ಬಂದೈತೆ, ಆರಾಮಾಗಿದ್ದೀರಿ. ಈ ಫಾರ್ಕ್ ಮಾಡಿದಾಗ ಇನ್ನೊಂದು ಜನ ಜಾಸ್ತಿ ಜನ ಬರ್ತಾವ್ರೆ ಹೋಗ್ತಾವ್ರೆ, ಹುಡುಗರಿಗೂ ಆಟಕ್ಕೆ ಚೆನ್ನಾಗೈತೆ, ಅನುಕೂಲ ಐತೆ. ಕೋಲಾರಲ್ಲಿ ಯಾವುದೂ ಇಲ್ಲ, ನಮ್ಮ ಫ್ರೆಂಡು ಗೌಡ್ರು ಫಾರ್ಕ್ ಮಾಡಿಸಿದ್ದು, ಕೌನ್ಸ್ಲರು, ಭಾಳ ಚೆನ್ನಾಗೈತೆ. ಜನ ದಿನ ದಿನ ಜಾಸ್ತಿ ಬರ್ತಾವ್ರೆ, ಜಾಸ್ತಿ ವ್ಯಾಯಾಮ ಮಾಡ್ತಾವ್ರೆ, ಆರಾಮಾಗಿದ್ದಾರೆ, ಚೆನ್ನಾಗಿದೆ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್? ನಾವು ಇಲ್ಲಿ ಆದಾಗಿಂದ ಬರ್ತಾಯಿದ್ದೀನಿ. ಇದಕ್ಕೆ ಮುಂಚೆ ನಾವು ರೈಲ್ವೆ ಸ್ಟೇಷನ್ ಹೋಗ್ತಿದ್ರಿ, ಸೆಂಟ್ರಲ್ಲಿ 2 ದಿವಸ ಬಿಟ್ಬಿಟ್ಟೆ, ತಿರ್ಗಾ ಭಾರ ಜಾಸ್ತಿ ಆಗಿದೆ, ಇವಾಗ ಭಾರ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಆರಾಮಾಗಿದ್ದೀರಿ. ಇವಾಗ ಬೆಳಗ್ಗೆ ಸಾಯಂಕಾಲ ಹಾಫ್ ಆನ್ ಅವರು ಒಂದು ಮುಕ್ಕಾಲು ಅವರು ಬರ್ತೀನಿ. ಸರ್, ನಮ್ಮ ಹೆಂಗಸನ್ನು ಕರ್ಕೊಂಬರ್ತಾ ಇದ್ದೀನಿ, ನಮ್ಮ ಹೆಂಗಸನ್ನು ಇವತ್ತು ಬರ್ತಾವ್ರೆ. ಪರವಾಗಿಲ್ಲ, ಆರಾಮಾಗಿದ್ದೀರಿ, ಚೆನ್ನಾಗಿದೆ. ಒಳ್ಳೆ ಆರೋಗ್ಯಕ್ಕೆ ಇನ್ನೂ ಏನೇನು ಮಾಡ್ಬೋದು ಸರ್? ಏನು ಮಾಡೋದು, ಸುಮ್ಮನೆ ಓಡಾಡೋದು, ಇಲ್ಲಿ ವಾಕ್ ಮಾಡೋದು, ಸಿಕ್ಕದು ಅಂತ ನಾವು ಮಾತು ಮಾತಾಡೋದು, ನಮ್ಮ ಬಾಧೆ ಅವ್ರಿಗೆ ಹೇಳ್ಕೊಳೋದು, ಅವ್ರ ಬಾಧೆ ಹೇಳ್ಕೊಳೋದು, ಅಷ್ಟಿಂದೇನೈತಿದೆ, ಮತ್ತೇನಿಲ್ಲ. ಅಲ್ಲ, ಆಹಾರ ಈ ಥರ ಎಲ್ಲ ತೊಗೊಂಡ್ರೆ ಒಳ್ಳೆ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತಾರಲ್ವಾ, ಅದ್ರ ಬಗ್ಗೆ ನಿಮ್ಮ ಸಲಹೆ ಏನು? ರಾಗಿ ಮುದ್ದೆ ತಿಂತೀರಿ, ಚಪಾತಿ ತಿಂತೀರಿ, ಮಟನ್ ಚಿಕನ್ ತಿಂತೀರಿ, ಮಾಮೂಲಿ ತರಕಾರಿ ತಿಂತೀರಿ, ಎಲ್ಲ ತಿಂತೀರಿ. ನಿಮ್ಮಿಟ್ಟು ಆ ನಿಮ್ಮಿಟ್ಟಲ್ಲಿ ಸ್ವಲ್ಪ ಚೆನ್ನಾಗೈತೆ, ಆರಾಮಾಗಿದ್ದೀರಿ, ಏನು ತೊಂದರೆ ಇಲ್ಲ. ಹಲೋ ಮ್ಯಾಮ್, ನಿಮ್ಮ ಹೆಸರು? ನನ್ನ ಹೆಸರು ವಸುಮತಿ ಅಂತ. ಮ್ಯಾಮ್, ವಾಕಿಂಗ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಮ್ಯಾಮ್? ವೆಯ್ಟ್ ಕಡಿಮೆ ಆಗಿದ್ದೀನಿ, ಮತ್ತು ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಇದೆಯಲ್ವಾ. ನನಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇತ್ತು, ಈ ವಾಕಿಂಗ್ ಮಾಡೋದ್ರಿಂದ ನನಗೆ ತುಂಬಾ ಕಡಿಮೆ ಆಗಿದೆ ಹೆಲ್ತ್ ವಾಕಿಂಗ್ ಮಾಡೋದ್ರಿಂದ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಮ್ಯಾಮ್? ನಾವು ಇಲ್ಲಿ ಪಾರ್ಕ್ ಆದಮೇಲೆ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ವಿ ನಾವು, ಫಸ್ಟ್ ಈ ಪಾರ್ಕ್ ಆದಮೇಲೆ ಇಲ್ಲಿಗೆ ಬರ್ತಾ ಇದ್ದೀವಿ. ಸುಮಾರು ಒಂದು 7-8 ವರ್ಷದಿಂದನೇ ಮಾಡ್ತಾ ಇದ್ದೀವಿ ನಾವು. ವಾಕಿಂಗ್ ಮಾಡೋದಕ್ಕೆ ಯಾವುದು ಮ್ಯಾಮ್ ಗುಡ್ ಟೈಮ್, ಈ ಟೈಮಲ್ಲಿ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ಟೈಮ್ ಯಾವುದು? ಬೆಳಗ್ಗೆ ಬೆಳಗ್ಗೆ ಮತ್ತು ಸಂಜೆ. ನೀವು ವಾಕಿಂಗ್ ಮಾಡ್ಬೋದು, ಯೋಗ ಕೂಡ ಮಾಡ್ಬೋದಲ್ಲ ಮ್ಯಾಮ್? ಯೋಗ ಮಾಡ್ಬೋದು, ಆದರೆ ಅದಕ್ಕೆ ನಾವು ಹೋಗಬೇಕಲ್ವ ಟೈಮ್ ಮಾಡ್ಕೊಂಡು, ಇದಾದರೆ ಅಡ್ಜಸ್ಟ್ ಮಾಡ್ಕೊಂಡು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಟೈಮ್ ಫಿಕ್ಸ್ ಇರುತ್ತಲ್ವ, ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ಅಂತ, ಆ ಟೈಮಲ್ಲಿ ಹೋಗೋಕ್ಕಾಗಬೇಕಲ್ವ ನಮಗೆ, ಅದರಿಂದ ಇಲ್ಲಿ ಆರಾಮಾಗಿರುತ್ತೆ ಅಂತ ಬರ್ತೀವಿ. ಫ್ರೀ ಇರುತ್ತೆ ಇಲ್ಲಿ, ಅದರಿಂದ ಬರ್ತಾ ಇದೆ. ಥ್ಯಾಂಕ್ ಯು. ಹಾಯ್ ಸರ್, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್. ನಮ್ಮ ಹೆಸರು ಸೆಲ್ವರಾಜ್ ಅಂತ, ಸೆಲ್ವರಾಜ್ ಅಂತ. ಸೊ ನಾವಿಲ್ಲಿಗೆ ಒಂದು ಆಟದಿಂದ ಬರ್ತಾ ಇದ್ದೀನಿ. ಸೊ ಇದರಿಂದ ನಮಗೆ ಭಾಳ ಉಪಯೋಗ ಆಗಿದೆ, ಅಂದರೆ ಸಮಾಜಕ್ಕೆ ಉಪಯೋಗ ಆಗಿದೆ, ಮತ್ತು ನಮ್ಗೆ ಕೂಡ ಉಪಯೋಗ ಆಗಿದೆ. ಯಾಕಂದರೆ ಇದರಿಂದ ಸ್ವಲ್ಪ ನಾವು ಫಿಟ್ನೆಸ್ ಮೇಂಟೈನ್ ಮಾಡ್ಬೋದು, ಹಾಗೂ ಇದರಿಂದ ಸ್ವಲ್ಪ ಫಿಟ್ನೆಸ್ ಇರೋದ್ರಿಂದ ಇನ್ನೂ ಸ್ವಲ್ಪ ನಾವು ಚಿರಕಾಲ ಬದುಕ್ಬೋದು, ಹಾಗೂ ಸಮಾಜಕ್ಕೆ ಇದು ಸಾಕಷ್ಟು ಜನಗಳಿಗೆ ಇದು ಒಳ್ಳೆಯದಾಗತ್ತೆ ಅಂತ ನಾನು ನೆನೆಸಿದ್ದೀನಿ. ಮನೆಯಲ್ಲೇ ಇಟ್ಕೊಂಡು ಹೆಲ್ತ್ ಕಾಪಾಡ್ಕೋಬೋದಲ್ವ ಸರ್? ಮೇಡಮ್, ಮನೆ ಅಂದರೆ ಅದು ವಾತಾವರಣ ಬೇರೆ ಇರ್ತದೆ. ಇಲ್ಲಿ ಸ್ವಲ್ಪ ವಾತಾವರಣ ಸ್ವಲ್ಪ ಒಳ್ಳೆ ಗಾಳಿ ಇದೆ, ಮರಗಳಿದ್ದಾವೆ, ಸ್ವಲ್ಪ ಒಳ್ಳೆ ಓಪನ್ ಏರಿಯಾ ಇದೆ. ಸೊ ಹಂಗಾಗಿ ಒಳ್ಳೆ ಫ್ರೆಶ್ ಗಾಳಿ ಸಿಗ್ತದಲ್ಲ, ಸೊ ಅದರಿಂದ ನಮ್ಗೆ ಒಳ್ಳೆ ಅಂದರೆ ಒಳ್ಳೆ ಗಾಳಿ ಸಿಕ್ಕಿ ನಮಗೊಂಥರ ಏನೋ ಹರ್ಷ ಅನಿಸ್ತದೆ ಮೈಂಡ್. ಎಕ್ಸಸೈಸ್ ಮತ್ತು ವಾಕಿಂಗ್ ಮಾಡ್ತಾ ಇದ್ದೀರಲ್ವಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಸುಮಾರು ವರ್ಷಗಳಲ್ಲಿ ಮಾಡ್ತಾ ಇದ್ದೀನಿ, ಅಂದರೆ ಎಕ್ಸಸೈಸ್ ಅಲ್ಲ, ಫುಟ್ಬಾಲ್ ಆಡ್ತಾಯಿದ್ದೆ ನಾನು ಆವಾಗಿಂದ. ಸೊ ಇವಾಗ ಅದು ಫುಟ್ಬಾಲ್ ನಿಲ್ಲಿಸಿ ಒಂದು 2 ವರ್ಷ ಆಗಿದೆ ಇವಾಗ. ಸೊ ಇವಾಗ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಆಗಿದೆ ನಿಮಗೆ? ಮೇಡಮ್, ನಮಗೆ ಸ್ವಲ್ಪ ಆರೋಗ್ಯ ಪರವಾಗಿಲ್ಲ, ಬಂದು ಸ್ವಲ್ಪ ವೀಕಿದ್ದೆ ನಾನು, ಈಗ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ, ಅಂದರೆ ಫಿಸಿಕಲಿ ಸ್ವಲ್ಪ ಮೈ ಕೈಯೆಲ್ಲ ಆಶ ಅನಿಸ್ತದೆ. ಸೊ ನೋ ಪ್ರಾಬ್ಲಮ್, ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಸರ್. ಇನ್ನೂ ಒಳ್ಳೆ ಆರೋಗ್ಯ ಪಡ್ಕೊಳ್ಳೋದಕ್ಕೆ ಇನ್ನೂ ಏನೇನೆಲ್ಲ ಮಾಡ್ಬೋದು ಸರ್? ಮೇಡಮ್, ಮೇನ್ ಅಂದರೆ ಆಹಾರ ಭಾಳ ಪ್ರಾಮುಖ್ಯ, ಆಹಾರ, ವ್ಯಾಯಾಮ ಮತ್ತು ಧ್ಯಾನ ಅಂದರೆ ಮೆಡಿಟೇಷನ್, ಇವು ಮೂರು ಮಾಡಿದ್ರೆ ಖಂಡಿತವಾಗಿ ನಮ್ಗಳಿಗೆ ಒಳ್ಳೆ ಆರೋಗ್ಯ ಇರಲಿಕ್ಕೆ ತೊಂದರೆ ಇರಲ್ಲ, ಆರಾಮಿಸಾಗಿರ್ಬೋದು. ಓಕೆ ಸರ್. ಹಲೋ, ನಮಸ್ಕಾರ ಸರ್, ನಿಮ್ಮ ಹೆಸರು? ಸುದರ್ಶನ್ ಬಾಬು ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ ಸರ್? ಇದು ಓಪನ್ ಆಗಿ ಒಂದು ವರ್ಷ ಆಯ್ತು ಅಷ್ಟೇ, ಒಂದು ವರ್ಷದಿಂದ ಬರ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಏನಾದರೂ ಎಕ್ಸಸೈಸ್ ಮಾಡ್ತಿದ್ರ, ವ್ಯಾಯಾಮ ಎಲ್ಲ ಮಾಡ್ತಿದ್ರ? ಮಾಡ್ತಾ ಇದ್ವಿ, ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ವಿ. ಇವಾಗ ಇಲ್ಲಾದಮೇಲೆ ತುಂಬ ಅನುಕೂಲ ಆಗಿದೆ, ತುಂಬ ಜನಕ್ಕೆ ವ್ಯಾಯಾಮ ಮಾಡೋದೇ ಗೊತ್ತಿಲ್ಲ. ಇದಾದ್ರಾಗಿದ್ದ ಸ್ವಲ್ಪ ತುಂಬ ಜನ ಬರ್ತಾರೆ, ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇದನ್ನು ಉಪಯೋಗಿಸ್ಕೋಬೇಕಾಗಿ ವಿನಂತಿ. ವ್ಯಾಯಾಮ ವಾಕಿಂಗ್ ಎಲ್ಲ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಆಗಿದೆ ಸರ್? ಇಲ್ಲ, ತುಂಬ ದಿನದ ಎಲ್ಲ ಕೆಲಸಗಳು ನಾವು ಆರಾಮಾಗಿ ಮಾಡ್ಬೋದು. ಇದು ಮಾಡಿಲ್ಲ ಅಂದರೆ ಕೆಲಸದ ಮೇಲೆ ಇಂಟ್ರೆಸ್ಟೇ ಇರೋಲ್ಲ, ಆದ್ದರಿಂದ ಇದು ಮಾಡೋದು ತುಂಬ ಒಳ್ಳೆಯದು. ಎಲ್ಲ ರೀತಿಯೂ ಅನುಕೂಲ ಇದೆ,
ಒಂದು ಆರೋಗ್ಯ ಅಂದರೆ ಎಲ್ಲಕ್ಕಿಂತ ಫಸ್ಟ್ ಇಂಪಾರ್ಟೆಂಟ್ ಆರೋಗ್ಯಕ್ಕೆ ಕೊಡಬೇಕು ನಾವು. ವ್ಯವಹಾರ ವ್ಯಾಪಾರ ಉದ್ಯೋಗ ಎಲ್ಲ ಯಾವತ್ತೂ ಇದ್ದೇ ಇರ್ತದೆ, ಆದರೆ ಇದಂತೂ ತುಂಬ ಇಂಪಾರ್ಟೆಂಟು. ಇವಾಗಿರೋ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಇದನ್ನು ಮಾಡ್ತಾಯಿದ್ರೆ ಆರೋಗ್ಯವಾಗಿರ್ತಾರೆ. ಇನ್ನೂ ಒಳ್ಳೆ ಆರೋಗ್ಯ ಪಡ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡ್ಬೋದು ಸರ್ ನಿಮ್ಮ ಸಲಹೆ ನಿಮ್ಮ ಕಡೆಯಿಂದ? ಅಷ್ಟೇ, ನಮ್ಗೆ ಗೊತ್ತಿದ್ದಾಗ ಇಷ್ಟೇ. ಇವಾಗ ಕಾಂತರಾಜ್ ಸರ್ ಹತ್ರ ವಾಕಿಂಗ್ ಬೆನಿಫಿಟ್ಸ್ ಏನಂತ ಕೇಳೋಣ. ಹಲೋ ಸರ್, ಈ ನಿಮ್ಮ ವಾಕಿಂಗ್ ಮಾಡೋದ್ರಲ್ಲಿ ನಿಮ್ಗೆ ಏನೇನು ಉಪಯೋಗ ಇದೆ ಸರ್? ನಮ್ಗೆ ಆರಾಮಾಗಿರುತ್ತೆ, ಚೆನ್ನಾಗಿರುತ್ತೆ, ಕೈ ಕಾಲು ಫ್ರೀಯಾಗಿರುತ್ತೆ ವಾಕ್ ಮಾಡೋದ್ರಲ್ಲಿ. ಯೋಗ ಮಾಡಿದ್ರೇನು ನಿಮ್ಮ ಹೆಲ್ತ್ ಒಳ್ಳೆ ಥರ ತಾನೇ ಇರುತ್ತೆ, ಇನ್ನೇನಕ್ಕೆ ವಾಕಿಂಗ್ ಮಾಡ್ತೀರಾ? ಹೀಗೆ ಗೊತ್ತಾಯ್ತು, ವಾಕೇ ಮಾಡ್ತೀವಿ. ಎಷ್ಟು ವರ್ಷದಿಂದ ವಾಕಿಂಗ್ ಎಲ್ಲ ಮಾಡ್ತಾ ಇದ್ದೀರಾ ಸರ್? ಇವಾಗ ಎಲ್ಲ ಇದು ಹೊಸದಾಗಿಂದ, ಇದಕ್ಕೆ ಮುಂಚೆ ನಾವು ತೋಟ ಹತ್ರ ವಾಕ್ ಮಾಡ್ಕೊಂಡು ಬರ್ತಾ ಇದ್ವಿ ಡೈಲಿ. ಅಲ್ಲಿಂದ ಬರೋದು ಪವನ್ ಕಾಲೇಜ್ ಮುಂದೆ ಮುಂದೆ ಅಲ್ಲವರೆಗೂ ಬರ್ತಾ ಇದ್ವಿ. ಸರ್ ಸರ್ ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ ಸರ್? ಇದು ಓಪನ್ ಆಗಿದ್ದಾಗಿಂದ ಒಂದು ವರ್ಷ ಆಯಿತು. ಏನು ಮಾಡ್ತೀರಾ ಸರ್ ಇಲ್ಲಿ, ವ್ಯಾಯಾಮ ಅಥವಾ ವಾಕಿಂಗ್ ಏನೇನು ಮಾಡ್ತೀರಾ? ವ್ಯಾಯಾಮ ವಾಕಿಂಗ್ ಮಾಡ್ತೀನಿ ಫಸ್ಟು, ಆಮೇಲೆ ವ್ಯಾಯಾಮ ಮಾಡ್ತೀನಿ, ಆಮೇಲೆ ಮನೆಗೆ ಹೋಗ್ತೀನಿ. ವ್ಯಾಯಾಮ ವಾಕಿಂಗ್ ಎಲ್ಲ ಮಾಡೋದ್ರಿಂದ ನಿಮಗೇನೆಲ್ಲ ಅನುಕೂಲ ಆಗಿದೆ? ಮೈ ಎಲ್ಲ ಭಾರ ಕಡಿಮೆ ಆಗಿದೆ, ಮೈ ಭಾಳ ಭಾರ ಇತ್ತು ಮೊದಲು, ಈಗ ಕಡಿಮೆ ಆಗಿದೆ. ಇನ್ನೂ ಒಳ್ಳೆ ಆರೋಗ್ಯ ಪಡ್ಕೊಳ್ಳೋದಕ್ಕೆ ಇನ್ನೂ ಏನೇನೆಲ್ಲ ಮಾಡ್ಬೋದು ಸರ್? ಆರೋಗ್ಯ ಪಡ್ಕೊಳ್ಳೋಕೆ ಒಳ್ಳೆ ಆಹಾರ ತಿನ್ನಬೇಕು, ಲಿಮಿಟಾಗಿ ತಿನ್ನಬೇಕು, ಟೈಮ್ ಟು ಟೈಮ್ ಏನು ಬೇಕೋ ಅದು ತಿನ್ನಬೇಕು ಅಷ್ಟೆ. ಮಾಡ್ತಿರಲ್ವಾ, ಅದಕ್ಕಿಂತ ನಿಮ್ಗೆ ಏನು ಬೆನಿಫಿಟ್ಸ್ ಇದೆ ಅಂತ? ತುಂಬಾ ಬೆನಿಫಿಟ್ಸ್ ಇದೆ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಸುಮಾ ಅಂತ ಹೇಳಿಬಿಟ್ಟು. ಸೊ ಆರೋಗ್ಯ ಮುಖ್ಯವಾಗಿ ಮಹಿಳೆಯರಿಗೆ ಆರೋಗ್ಯ ಅಂತ ತಗೊಂಡಾಗ ಸ್ಟ್ರೆಸ್ ಫ್ರೀ ಆಗಬೇಕು. ಸ್ಟ್ರೆಸ್ ಫ್ರೀ ಆದರೆ ಒಬೆಸಿಟಿ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಏನಕ್ಕಪ್ಪ ಬರುತ್ತೆ ಅಂತಂದರೆ ಅನಾವಶ್ಯಕ ವಿಷಯಗಳನ್ನು ತಲೆಗೆ ತುಂಬಿಕೊಳ್ತೀವಿ, ಪಕ್ಕದ ಮನೆಯವ್ರನ್ನ ಕಂಪೇರ್ ಮಾಡ್ಕೊಳ್ತೀವಿ, ಯಾರೋ ಎದುರುಗಡೆ ಇರೋ ಸ್ನೇಹಿತರನ್ನ ದೂರದಲ್ಲಿರೋ ಸ್ನೇಹಿತರನ್ನ ವಾಟ್ಸಪ್ಪಲ್ಲಿ ಭೇಟಿ ಹಾಕ್ತೀವಿ, ಅವ್ರು ಹಾಕಿರೋ ಡ್ರೆಸ್ ನೋಡ್ಬಿಟ್ಟು ನಾನು ತಗೊಳ್ಬೇಕು ಅಂತ ಸ್ಟ್ರೆಸ್ಗೆ ಹೋಗ್ತೀವಿ. ದಟ್ ಈಸ್ ರಾಂಗ್. ಸೊ ನಮ್ಮದೇನಿದೆ, ನಮ್ಮ ಚೌಕಟ್ಟಲ್ಲಿ ಏನಿದೆ ಅದರಲ್ಲಿ ಆರಾಮಾಗಿದ್ದರೆ ನಾವು ಸ್ಟ್ರೆಸ್ ಫ್ರೀನೂ ಇರ್ತೀವಿ, ಆರೋಗ್ಯವಾಗೂ ಇರ್ತೀವಿ. ಆಮೇಲೆ ಎರಡನೇದು ತಗೊಂಡ್ರೆ, ಮನೆಯವರು ಆಫೀಸಿಂದ ಬರ್ತಾರೆ, ನಾವೇನೋ ಕಾಫಿ ಮಾಡಿರೋದಿಲ್ಲ, ಅವ್ರಿಗೆ ಒಂಚೂರು ರೇಗುತ್ತೆ, ಕೋಪ ಮಾಡ್ತಾರೆ. ಅಷ್ಟಕ್ಕೆ ನಾವು ಕೋಪ ಮಾಡ್ಕೊಳಕ್ಕೆ ಹೋದರೆ ಮೂರ್ಖತನ ಆಗುತ್ತೆ. ಅದೇ ಒಂಚೂರು ಕಾಫಿ ಅವ್ರಿಗೂ ಮಾಡಿಕೊಟ್ಟು ನಾವು ಒಂದು ಕಪ್ ಕುಡಿದ್ಬಿಟ್ರೆ ಆಮೇಲೆ ಇಬ್ಬರು ವಾಕ್ ಬರ್ಬೋದು. ಸೊ ಇಲ್ಲ, ಅವ್ರ ಸ್ನೇಹಿತರ ಜೊತೆಯಲ್ಲಿ ಹೋದರೆ ನಾವು ಬರೋಣ ವಾಕ್ಗೆ ಅಥವಾ ಎಕ್ಸಸೈಸ್ ಮಾಡೋಣ ಅಷ್ಟೆ. ಇನ್ನು ಮಕ್ಕಳು, ಟೀನೇಜ್ ಮಕ್ಕಳು ಅಪ್ಪ ಅಮ್ಮ ಮಾತು ಕೇಳೋದಿಲ್ಲ, ಅವ್ರಿಗಿಷ್ಟ ಬಂದಂಗೆ ಓಡಾಡ್ತಾರೆ, ಅವ್ರು ಹೇಳಿದ್ದೆ ಕರೆಕ್ಟ್ ಅಂತಾರೆ. ಇನ್ನು ಚಿಕ್ಕ ಮಕ್ಕಳು, ಈಗ ಆನ್ಲೈನ್ ಬಂತು ಬಿಕಾಸ್ ಆಫ್ ಕರೋನಾ. ಸೊ ಆನ್ಲೈನು ಆ ಮಕ್ಕಳಿಗೆ ಅರ್ಥ ಆಗ್ತಿಲ್ಲ, ಆ ಸ್ಕೂಲ್ ಅವ್ರು ಬಿಡ್ತಿಲ್ಲ, ಅಮ್ಮಗಳು ತಲೆ ಚಚ್ಕೊಳ್ತಾ ಇದ್ದಾರೆ, ಗೌರ್ನಮೆಂಟ್ ನಿದ್ದೆ ಹೋಗ್ತಾ ಇದೆ ಅಷ್ಟೇ. ವೆರಿ ಸಿಂಪಲ್. ಮಕ್ಕಳಿಗೆ ಬೇಕಾಗಿರೋದೇನು, ಆರಾಮಾಗಿ ಅಮ್ಮ ಕೂತ್ಕೊಂಡು ಒಂದು 10 ನಿಮಿಷ ಅವ್ರು ಓದಿರೋ ಟೆಕ್ಸ್ಟ್ ಬುಕ್ಗಳನ್ನೇ ಓದಿ ಅವ್ರಿಗೆ ಜ್ಞಾನ ಕೊಟ್ಟರೆ ಡೆಫಿನೆಟ್ಲಿ ಮಕ್ಕಳು ಸಕ್ಸಸ್ಫುಲ್ ಆಗ್ತಾರೆ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ತಿಲ್ಲ, ಎಲ್ಲೋ ಒಂದು ಕಡೆ ಕಳೆದು ಹೋಗ್ತಿದ್ದೀವಿ ನಾವು. ದಟ್ ಈಸ್ ವೆರಿ ರಾಂಗ್. ನನ್ನ ಒಂದು ಅಭಿಪ್ರಾಯದಲ್ಲಿ ನಾವು ನಮಗೆ ಇರುವಂತಹ ಸೌಲಭ್ಯದಲ್ಲಿ ನಾವೆಲ್ಲ ಹೇಗೆ ಓದಿದ್ವಿ, ಟೆಕ್ಸ್ಟ್ ಬುಕ್ಗಳಲ್ಲೇ ಓದಿದ್ವಿ, ನಾವು ಸಾಧಿಸಿಲ್ವಾ? ನಾವೇನು ನರೇಂದ್ರ ಮೋದಿ ಆಗಿಲ್ಲ, ಆದರೆ ನಮ್ಮ ಮನೆ ಮಟ್ಟಕ್ಕೆ ನಾವುಗಳೆಲ್ಲ ಸಾಧಿಸಿದ್ದೀವಿ. ಇನ್ನೊಬ್ಬರಿಗೆ ಹೊರೆ ಹಾಕ್ದಿರೋ ಬದುಕ್ತಿದ್ದೀವಿ, 4 ಜನಕ್ಕೆ ನಾವು ದಾನ ಮಾಡಿದ್ರು, ಒಬ್ಬರಿಗೆ ಊಟ ಹಾಕೋ ಶಕ್ತಿ ಇದೆ ಏನು ಮೇಡಮ್? ಒಬ್ಬರಿಗೆ ಆರಾಮಾಗಿ ಊಟ ಹಾಕ್ತೀವಿ, ಇಲ್ಲ ಹೆಚ್ಚು ಇನ್ನಿಬ್ಬರು ಬಂದ್ರೆ ಅವ್ರಿಗೂ ಊಟ ಹಾಕ್ತೀವಿ, ಅಷ್ಟು ಶಕ್ತಿ ದೇವರು ಕೊಟ್ಟಿದ್ದಾನೆ. ಇದಕ್ಕಿಂತ ಏನು ಬೇಕು? ಇನ್ನು ನಮ್ಮ ಮಕ್ಕಳು ಓದಿಲ್ವಾ, ಓದ್ತಾ ಇದ್ದಾರೆ, ಸಾಧಿಸೋರು ಸಾಧಿಸ್ತಾ ಇರ್ತಾರೆ. ಬೇಕಾಗಿರೋದು ಮೆಂಟಲ್ ಪೀಸ್, ಸ್ಟ್ರೆಸ್ ಫ್ರೀ, ಅನಾವಶ್ಯಕವಾದಂತಹ ಒತ್ತಡಗಳನ್ನು ತಲೆಗೆ ತಗೊಳ್ಬಾರ್ದು, ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಳ್ಬಾರ್ದು. ನೀವು ಚೆನ್ನಾಗಿದ್ದೀರಾ, ನೀವು ಸಣ್ಣ ಇದ್ದೀರಾ ಅಂದ್ಬಿಟ್ಟು ನಾನು ಸಣ್ಣ ಆಗೋಕ್ಕಾಗುತ್ತಾ? ಇಲ್ಲ, ನಾನಿರೋ ಹಾಗೆ ಇದ್ದೀನಿ, ನಾನು ಸುಮ ಆಗಿನೇ ಒಪ್ಕೊಳ್ಬೇಕು. ಕರೆಕ್ಟ್ ಅಲ್ವಾ ಅಮ್ಮ? ಅಷ್ಟೆ. ಇಲ್ಲಿ ಒಬ್ರು ಹೇಳ್ತಿದ್ದಾರೆ, ಬರೇ ಮಹಿಳೆಯರ ಬಗ್ಗೆ ಮಕ್ಕಳ ಬಗ್ಗೆ ಮಾತಾಡಿದ್ರೆ ಗಂಡಸರ ಬಗ್ಗೆ ಮಾತಾಡಲಿಲ್ಲ ಅಂತ. ಎಸ್, ಗಂಡಸರಿಗೊಂದು ಕಿವಿ ಮಾತು ಹೇಳ್ತೀನಿ. ನೀವು ಆಫೀಸ್ಗೆ ಹೋಗ್ತೀರಾ, ಬೆಳಗ್ಗೆ ಅಷ್ಟೊತ್ತಿಗೆ ತಿಂಡಿ ರೆಡಿ ಆಗುತ್ತೆ, ನೀಟಾಗಿ ಡ್ರೆಸ್ ಆಗಿರುತ್ತೆ, ರೆಡಿ
ಏನು ಇಸ್ತ್ರಿ ಮಾಡಿ ಹೆಂಡತಿ ಇಟ್ಟಿರ್ತಾರೆ, ಹಾಕ್ಕೊಳ್ತೀರಾ, ಆಫೀಸ್ಗೆ ಹೋಗ್ತೀರಾ, ಆರಾಮಾಗಿ ಅಲ್ಲಿ ಕೆಲಸ ಮಾಡ್ತೀರಾ, ಇಲ್ಲ ಸ್ಟ್ರೆಸ್ಸಲ್ಲೇ ಕೆಲಸ ಮಾಡ್ತೀರಾ, ಯಾಕಂದರೆ ಬಾಸ್ ಹೇಳ್ದಂಗೆ ನೀವು ಕೇಳಬೇಕು. ನೀವು ನಿಮ್ಮದೇ ಆದಂಥ ಗೊಂದಲಗಳಲ್ಲಿ ಇರ್ತೀರಾ, ರಾಜಕೀಯ ಒತ್ತಡಗಳಲ್ಲಿ ಇರ್ತೀರಾ, ಅಥವಾ ಕೆಲಸದ ಒತ್ತಡಗಳಲ್ಲಿ ಇರ್ತೀರಾ. ಆದರೆ ನಿಮಗೆ ಒಂದು ರಿಫ್ರೆಶ್ಮೆಂಟ್ ಏನಂದರೆ, ನೀವು ಮನೆಯಿಂದ 8 hours ಆಚೆ ಕಡೆ ಇರ್ತೀರಾ, ಆ ಆಚೆ ಕಡೆಯಲ್ಲಿ ಒಂದು 6 hours ಆ ಒಂದು ಆಫೀಸ್ ರೂಮಲ್ಲಿ ಕೂತಿದ್ರು, ಇನ್ನು 2 hours ಫ್ರೆಂಡ್ಸ್ ಜೊತೆಯಲ್ಲಿ ಸಿಗರೇಟು ಕಾಫಿ ಟೀ ಚಿಟ್ ಚಾಟ್ ಮಾಡಿರ್ತೀರ. ಆದರೆ ಮನೆ ಹೆಂಗಸರಿಗೆ ಅಂಥ ಸೌಲಭ್ಯ ಇರಲ್ಲ. ಒಂದು ಬ್ಯಾಡ್ ಹ್ಯಾಬಿಟ್ ಏನಪ್ಪ ಮನೆ ಹೆಂಗಸರಿಗೆ ಅಂದರೆ ಅದೇನು ಸೀರಿಯಲ್ ಹಾಕ್ಕೊಂಡು ಕೂತ್ಕೊಳ್ಳೋದು. ಆ ಸೀರಿಯಲ್ಲು ಈ ಪ್ರಪಂಚದಲ್ಲಿ ಇಲ್ಲದೇ ಇರೋವಂಥ ಎಲ್ಲ ಸಮಸ್ಯೆಗಳು ಅಲ್ಲಿರೋ ಸೀರಿಯಲಲ್ಲಿರೋ ಹೆಂಗಸರಿಗೆ ಬಂದು ಒಕ್ಕರಿಸ್ಕೊಳ್ಳುತ್ತೆ. ಅದು ಬಂದು ಈ ಹೆಣ್ಣುಮಕ್ಕಳು ಅಳೋದು ಕೂತ್ಕೊಂಡು ಟಿ ವಿ ಮುಂದೆ. ಸೊ ಆ ಸ್ಟ್ರೆಸ್ನ ಗಂಡ ಬರ್ತಾನೆ, ದಬಾ 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 ಹಾಕ್ತಾರೆ. ಗಂಡ ಅಂದ್ರೆ ತಲೆ ಮೆದುಳು ಯೋಚಿಸೋದಿಲ್ಲ, ಅವರು ತಿರುಗಿಸಿ ಮಾತಾಡ್ತಾರೆ. ಇದು ಯಾವುದು ಬೇಡ. ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ಸ್ ಕೇಳಿಸ್ಕೊಳ್ಳಿ, 70s 80s ಅಮಿತಾಬ್ ರೇಖಾದ್ ಕೇಳಿಸ್ಕೊಳ್ಳಿ, ರಾಜ್ಕುಮಾರ್ದು ಕೇಳಿಸ್ಕೊಳ್ಳಿ, SPB ಕೇಳಿಸ್ಕೊಳ್ಳಿ, PB Srinivas ಕೇಳಿಸ್ಕೊಳ್ಳಿ. ಗುನುಗುನಾಯಿಸಿ ಎಂಜಾಯ್ ಮಾಡಿ, ಯಾರು ಇಲ್ವಾ ಡ್ಯಾನ್ಸ್ ಮಾಡಿ, ಸ್ಟ್ರೆಸ್ ಫ್ರೀ. ಭಕ್ತಿ ಗೀತೆಗಳಿಗೆ ಅದು 60+ ನಾಟ್ 60 ಒಳಗಿರೋರ್ಗಲ್ಲ, ಭಕ್ತಿ ಗೀತೆಗಳೆಲ್ಲ 60+ ಅವ್ರಿಗೆ. ಆದರೆ ಭಕ್ತಿ ಗೀತೆ ಕೇಳಿಸ್ಕೊಳ್ಬೇಕು ಅದರೊಳಗೆ ಲೀನ ಆಗೋ ಹಾಗೆ. ಸುಮ್ಮನೆ ಡ್ರಾಮೆಟಿಕಲಿ ಕೇಳಿಸ್ಕೊಳ್ತೀವಿ ಅಂದರೆ ಅದು ರಾಂಗ್ ಆಗುತ್ತೆ. ಕಾನ್ಸೆಪ್ಟ್ ಈಸ್ ನಾಟ್ ಗುಡ್. ದೇವರು ನಮ್ಮ ಹೃದಯವನ್ನು ಅವಲೋಕಿಸ್ತಾನೆ. ಆದ್ದರಿಂದ ಆ ಭಕ್ತಿ ಗೀತೆ ಕೇಳಿಸ್ಕೊಳ್ಳುವಾಗ ನಮ್ಮಲ್ಲಿ ಆ ಭಕ್ತಿ ರಸ ಮೂಡಿದ್ರೆ ಮಾತ್ರ, ಅದು ಕೇಳಿಸ್ಕೊಂಡು ಸೊಸೆನ ಬೈತಾ ಇದ್ರೆ, ಮೊಮ್ಮಕ್ಕಳನ್ನ ಬೈತಾ ಇದ್ರೆ ಎಲ್ಲಿ ಭಕ್ತಿ ಹುಟ್ಟುತ್ತೆಮ್ಮ? ಕರೆಕ್ಟಲ್ಲಮ್ಮ? ಸರಿನಮ್ಮ? ಇದು ಹಿಂದೂ ನ್ಯೂಸ್ 6 ಸುದ್ದಿ ಎಂದರೆ ಸೇವೆ. ಕ್ಯಾಮ್ರಾಮನ್ ಕಿರಣ್ ಅವ್ರ ಜೊತೆ ಇದು ಕವನ ಹರ್ಷಿತಾ. ಥ್ಯಾಂಕ್ ಯು.